ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ ನಾವು ಡಿಸ್ಕಶನ್ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಆಲ್ರೆಡಿ ನಾವು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಪ್ರಮುಖವಾಗಿರ್ತಕ್ಕಂಥ ಯೋಜನೆಗಳನ್ನ ಆಲ್ರೆಡಿ ಡಿಸ್ಕಶನ್ ಮಾಡಿದೀವಿ ಹಾಗಾದ್ರೆ ಇವತ್ತಿನ ಈ ಕ್ಲಾಸ್ ಒಳಗಡೆ ನಾನ್ ನಿಮ್ ಜೊತೆ ಹೇಳ್ತಾ ಇರೋದು ಯಾವ್ದು ಅಂತ ನಾ ನಿಮ್ ಜೊತೆ ಡಿಸ್ಕಶನ್ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಡಿಸ್ಕಷನ್ ಮಾಡ್ತಾ ಇದೀವಿ ಇಪ್ಪತ್ತೆರಡು ಆಗಿರ್ಬೋದು ಈ ವರ್ಷದಲ್ಲಿ ಬಂದಿರತಕ್ಕ ಯೋಜನೆಗಳಾಗಿದ್ದಾವೆ ಹೊಸ ಯೋಜನೆಗಳನ್ನ ಜಾರಿಗೆ ಬರ್ತಾ ಹೋಗ್ತವೆ ಸೊ ಆ ಯೋಜನೆಗಳು ಬಂದಾಗ ಮತ್ತೆ ನಾವು ಬಜೆಟ್ ಬಗ್ಗೆ ಮತ್ತೆ ಮುಂದಿನ ಕ್ಲಾಸ್ ಒಳಗಡೆ ನೋಡೋಣ ಹಾಗಾದ್ರೆ ಇವತ್ತು ನಾವು ಡಿಸ್ಕಶನ್ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ಫಸ್ಟ್ ಒನ್ ಯಾವುದು ಅಂತಂದ್ರೆ ಸೊ ಮೊದ್ಲದು ರೈತ ಶಕ್ತಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಜಾರಿಗೆ ಬರುತ್ತೆ ಯಾವ್ದು ಅಂತಂದ್ರ ರೈತ ಶಕ್ತಿ ಯೋಜನೆ ಅಂತ ಹೇಳ್ತೀವಿ ಎಷ್ಟಲ್ಲಿ ಜಾರಿಗೆ ಬಂತು ಅಂದ್ರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಜಾರಿಗೆ ಬರುತ್ತೆ ಸೊ ಪ್ರತಿಯೊಂದು ಯೋಜನೆಗಳ ಉದ್ದೇಶ ಏನಾಗಿರ್ತೀತಿ ಅಂದ್ರೆ ಯಾವ್ದಾದ್ರು ಯಾರಾದ್ರೂ ಒಂದು ವರ್ಗದವ್ರಿಗೆ ಹೆಲ್ಪ್ ಮಾಡ್ಬೇಕು ಅದು ರೈತರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬಹುದು ಅಥವಾ ಒಂದು ಶೈಕ್ಷಣಿಕ ಕ್ಷೇತ್ರ ಆಗಿರ್ಬಹುದು ಅಥವಾ ಒಂದು ಈ ಒಂದು ಹಾಸ್ಪಿಟಲೈಸೇಷನ್ ಅಂದ್ರೆ ಆರೋಗ್ಯ ಕ್ಷೇತ್ರ ಆಗಿರ್ಬಹುದು ಸೊ ಈ ರೀತಿ ಪ್ರತಿಯೊಂದು ಒಂದೊಂದೊಂದು ಉದ್ದೇಶವನ್ನು ಇಟ್ಕೊಂಡು ಸದುದ್ದೇಶ ಸದುದ್ದೇಶದನ್ನ ಇಟ್ಕೊಂಡು ಅಂದ್ರ ಒಳ್ಳೆಯ ಉದ್ದೇಶ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಯೋಜನೆಗಳನ್ನ ಜಾರಿಗೆ ತರ್ತಾರೆ ಹಾಗಾದ್ರೆ ರೈತ ಶಕ್ತಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅಂತಂದಾಗ ಕರ್ನಾಟಕ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸುತ್ತೆ ಹಾಗಾದ್ರೆ ಯೋಜನೆ ಯಾರಿಗ್ ಬಂದಿದ್ದು ಅಂತ ನೋಡೋದಾದ್ರೆ ಹೆಸರೇ ಹೇಳುತ್ತೆ ರೈತ ಶಕ್ತಿ ಅಂತ ಹಾಗಾದ್ರೆ ರೈತರಿಗಾಗಿ ಬಂದಿರತಕ್ಕಂತ ಯೋಜನೆ ರೈತರಿಗ ಏನು ಹಾಗಾದ್ರೆ ಅಂದ್ರೆ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಳಕೆಯನ್ನು ಪ್ರೋತ್ಸಾಹಿಸಲು ಎಷ್ಟೋ ಜನ ಏನ್ ಮಾಡ್ತಾರ ಅಂದ್ರೆ ಕೆಲವೊಬ್ರು ಜನ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸಾಂಪ್ರದಾಯಿಕ ಪದ್ಧತಿಯನ್ನ ಅನುಕರಣೆ ಮಾಡ್ಕೊಂಡು ಬರ್ತಿದ್ದಾರೆ ಹೌದಾ ಅಂದ್ರೆ ಓಲ್ಡ್ ಸಿಸ್ಟಮ್ ಅನ್ನ ಅನುಕರಣೆ ಮಾಡ್ಕೊಂಡು ಬರ್ತಿದ್ದಾರೆ ಇನ್ನು ಕೆಲವೊಬ್ರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರ ಒಂದು ರೈತ ಕೃಷಿಗಾರಿಕೆ ಒಳಗಡೆ ಆಧುನಿಕ ತಂತ್ರಜ್ಞಾನವನ್ನು ಕೂಡ ಅಳವಡಿಸ್ಕೊಂಡ್ ಬರ್ತಿದ್ದಾರೆ ಹಾಗಾಗಿ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಳಕೆಯನ್ನ ಪ್ರೋತ್ಸಾಹ ಮಾಡ್ಬೇಕು ಹೌದಾ ಕೃಷಿ ಬಳಕೆಯನ್ನ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸ್ಕೊಂಡು ಕೃಷಿ ಪದ್ಧತಿಯನ್ನ ಮುನ್ನಡಿಸಿಕೊಂಡು ಹೋಗ್ಬೇಕು ಅದ್ ಅದ್ರ ಜೊತೆಗೆ ಆ ಇಂಧನ ಅಂದ್ರೆ ಯಂತ್ರೋಪಕರಣಗಳಿಗೆ ಬೇಕಾಗಿರ್ತಕ್ಕಂತ ಇಂಧನಗಳ ವೆಚ್ಚದ ಭಾರವನ್ನ ಕಡಿಮೆ ಮಾಡ್ಬೇಕು ಹೌದಾ ಸೊ ಪ್ರತಿಯೊಂದು ಯಂತ್ರೋಪಕರಣಗಳಿಗೆ ಒಂದನೇ ಇಂಧನಗಳನ್ನ ಬಳಸ್ತಾರೆ ಆ ಇಂಧನಗಳ ವೆಚ್ಚವನ್ನ ರೈತರಿಗೆ ಕಡಿಮೆ ಮಾಡ್ಬೇಕು ಅನ್ನೋ ಇಂಟೆನ್ಶನ್ ಜಾರಿಗೆ ಬಂದದ್ ಯಾವ್ದು ಅಂತಂದ್ರೆ ಕೃಷಿ ರೈತ ಯೋಜನೆ ಅಂತ ಹೇಳ್ತು ಹಾಗಾದ್ರೆ ಕೃಷಿಯಲ್ಲಿ ಯಂತ್ರೋಪಕರಣ ಬಳಕೆಗೆ ಪ್ರತಿ ಎಕರೆಗೆ ಎಷ್ಟು ರೂಪಾಯಿ ಕೊಡ್ಬೇಕು ಅಂತಿದೆ ಅಂತಂದ್ರ ಎರಡ್ನೂರ ಐವತ್ತು ರೂಪಾಯಿ ಪ್ರತಿ ಎಕರೆ ಕೊಡ್ತಾರೆ ಹಾಗಾದ್ರೆ ರೈತ ಶಕ್ತಿ ಯೋಜನೆಯ ಅಧೀನದೊಳಗಡೆ ಪ್ರತಿ ಎಕರೆಗೆ ಎಷ್ಟು ಕೋಟಿ ಎಷ್ಟು ರೂಪಾಯಿ ಅಹ್ ಎಷ್ಟು ರೂಪಾಯಿಯನ್ನ ಕೊಡ್ಲಾಗ್ತಿದೆ ಇಂಧನ ವೆಚ್ಚಕ್ಕಾಗಿ ಅಂತಂದ್ರ ಇಂಧನ ಬಳಕೆ ವೆಚ್ಚಕ್ಕಾಗಿ ಅಂದ್ರ ಎರಡ್ನೂರ ಐವತ್ತು ರೂಪಾಯಿಯನ್ನು ಕೊಡ್ಲಾಗತ್ತೆ ಹಾಗಾದ್ರೆ ಇಲ್ಲಿ ಎರಡ್ನೂರ ಐವತ್ತು ರೂಪಾಯಿಗಳಂತೆ ಗರಿಷ್ಠ ಐದು ಎಕರೆಗೆ ಹೌದಾ ಸೊ ಐದು ಎಕರೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಡೀಸೆಲ್ ನ ಸಹಾಯಧನವನ್ನ ಮಾಡ್ತಾರೆ ಸೊ ಡೀಸೆಲ್ ನ ತೊಗೊಳಿಕೆ ಏನ್ ಮಾಡ್ತಾರೆ ಅಂತರ ಸಹಾಯಧನವನ್ನ ಮಾಡ್ತಾರೆ ಹಾಗಾದ್ರೆ ಇದು ಯಾವುದು ಅಂತಾರ ರೈತ ಶಕ್ತಿ ಯೋಜನೆ ಅಂತಕ್ಕಂಥದ್ದು ಇನ್ನ ಸೆಕೆಂಡ್ ಮಂದ ಯಾವುದು ಅಂತಾರ ಪುಣ್ಯಕೋಟಿ ದತ್ತು ಯೋಜನೆ ಅಂತ ಹೇಳ್ತೀವಿ ಮೊದ ಯಾವ್ದು ಅಂದ್ರ ಪುಣ್ಯಕೋಟಿ ದತ್ತು ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡರೊಳಗಡೆ ಪುಣ್ಯಕೋಟಿ ದತ್ತು ಯೋಜನೆ ಜಾರಿಗೆ ಬರುತ್ತೆ ಹಾಗಾದ್ರೆ ಈ ಯೋಜನೆ ಜಾರಿಗೆ ಬಂದಿದ್ ಯಾವಾಗ ಅಂತ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಗೆ ಬರುತ್ತ ಸೊ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತೊಂದು ಇಪ್ಪತ್ತೆಂಟರ ಜಾರಿಗೆ ಬಂದಿರತಕ್ಕಂತಹ ಈ ಯೋಜನೆ ಯಾರಿಗೋಸ್ಕರ ಜಾರಿಗೆ ಬಂದಿದ್ದು ಅಂದ್ರ ಜಾನುವಾರುಗಳಿಗೆ ಜಾರಿಗೆ ಬಂದಿದ್ದು ಅದು ಜಾನುವಾರುಗಳ ಕುರಿತಾಗಿ ಜಾರಿಗೆ ಬಂದಿದೆ ಯಾವುದು ಅಂತಂದ್ರ ಪುಣ್ಯಕೋಟಿ ದತ್ತು ಯೋಜನೆ ಅಂತ ಹೇಳ್ತೀವಿ ಹಾಗಾದ್ರೆ ಈ ಯೋಜನೆ ಅಡಿ ಪುಣ್ಯಕೋಟಿ ದತ್ತು ಪೋರ್ಟಲ್ ನಲ್ಲಿರ್ತಕ್ಕಂತಹ ಯಾವುದೇ ಗೋಶಾಲೆಗಳ ಪ್ರತಿ ಜಾನುವಾರಿಗೆ ವಾರ್ಷಿಕವಾಗಿ ಎಷ್ಟು ರೂಪಾಯಿಯನ್ನ ಈ ಒಂದು ಅಂದ್ರೆ ದತ್ತು ಹೌದಾ ಯಾವ ರೀತಿ ದತ್ತು ತಗೊಳ್ತಾರೋ ಅದೇ ರೀತಿ ಗೋಶಾಲೆಗಳಿಂದ ಗೋಗಳನ್ನ ಏನ್ ಮಾಡ್ಬೋದು ಅಂದ್ರೆ ದತ್ತು ತಗೊಳ್ಬಹುದು ಸೊ ಗೋಶಾಲೆಗಳ ಪ್ರತಿ ಜಾನುವಾರಿಗೆ ವಾರ್ಷಿಕ ಹನ್ನೊಂದು ಸಾವಿರ ರೂಪಾಯಿಯನ್ನ ಪಾವತಿಸಿ ಸಾರ್ವಜನಿಕರು ಜಾನುವಾರುಗಳನ್ನ ದತ್ತು ಪಡೆಯಬಹುದು ಹೌದಾ ಸಾರ್ವಜನಿಕರು ಏನ್ ಮಾಡ್ಕೋಬಹುದು ಅಂತಂದ್ರ ಜಾನುವಾರುಗಳನ್ನ ದತ್ತು ಪಡ್ಕೊಂಡು ಅವುಗಳನ್ನ ವಾರ್ಷಿಕತನ ಒಂದು ವರ್ಷ ತನಿಖೆ ಏನ್ ಮಾಡ್ಬಹುದು ಅಂದ್ರೆ ಅವುಗಳನ್ನ ಬಳಸ್ಕೊಳ್ಬಹುದು ಈ ಯೋಜನೆಯ ಅಧೀನದಲ್ಲಿರ್ತಕ್ಕಂಥ ಗೋಶಾಲೆ ಇರುವ ಒಂದು ಹಸುವಿಗೆ ಎಪ್ಪತ್ತು ರೂಪಾಯಿನಂತ ನಂತ ಏನಾಗಿರ್ಬೇಕು ಅಂತಾರ ದೇಣಿಗೆಯನ್ನ ನೀಡಬಹುದು ಹೌದಾ ಸೊ ಯಾರಾದ್ರೂ ಕೊಡೋರು ಕೊಡೋರಿದ್ರು ಅಂತಂದ್ರೆ ಅಥವಾ ಒಂದ್ ದಿನಕ್ಕಾಗಿ ಪೂಜೆಗಾಗಿ ಬಳಸ್ಕೊಂಡಿರ್ತಾರೆ ಆ ರೀತಿ ಏನಾದ್ರು ಒಂದ್ ಹಸುವಿಗೆ ಅಥವಾ ಜಾನುವಾರುಗಳಿಗೆ ದೇಣಿಗೆ ಕೊಡೋರು ಕೊಡೋರಿದ್ರು ಅಂದ್ರೆ ಒಂದು ಗೋವಿಗೆ ಎಷ್ಟ್ ಕೊಡ್ಬೇಕು ಅಂದ್ರೆ ಎಪ್ಪತ್ತು ರೂಪಾಯಿಯನ್ನ ಕೊಡ್ಬೇಕು ಒಂದ್ ಹಸುವಿಗೆ ಎಪ್ಪತ್ತು ರೂಪಾಯನ್ನ ಕೊಡ್ಬೇಕು ಅಂತ ಇದೆ ಹಾಗಾದ್ರೆ ರಾಜ್ಯ ಸರ್ಕಾರಿ ನೌಕರರು ಗ್ರೂಪ್ ಎ ಅಧಿಕಾರಿಗಳು ಹನ್ನೊಂದು ಸಾವಿರ ರೂಪಾಯಿ ಗ್ರೂಪ್ ಬಿ ಅಧಿಕಾರಿಗಳು ನಾಲ್ಕ್ ಸಾವಿರ ರೂಪಾಯಿ ಹಾಗೂ ಗ್ರೂಪ್ ಸಿ ಅಧಿಕಾರಿಗಳು ಏನು ಅಂದ್ರ ನಾಲ್ಕನೂರು ರೂಪಾಯಿಗಳನ್ನ ವಾರ್ಷಿಕವಾಗಿ ದೇಣಿಗೆ ನೀಡುತ್ತಾರೆ ಹೌದಾ ಸೊ ರಾಜ್ಯ ಸರ್ಕಾರಿ ನೌಕರರಾಗಿರ್ತಕ್ಕಂಥ ಗ್ರೂಪ್ ಎ ಅಧಿಕಾರಿಗಳು ಎಷ್ಟು ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿ ಗ್ರೂಪ್ ಬಿ ಅಧಿಕಾರಿಗಳು ನಾಲ್ಕು ಸಾವಿರ ರೂಪಾಯಿ ಗ್ರೂಪ್ ಸಿ ಅಧಿಕಾರಿಗಳು ಎಷ್ಟು ಅಂದ್ರೆ ನಾಲ್ಕನೂರು ರೂಪಾಯಿಯನ್ನ ವಾರ್ಷಿಕವಾಗಿ ದೇಣಿಗೆ ನೀಡುತ್ತಿದ್ದಾರೆ ಈ ಯೋಜನೆಯ ರಾಯಭಾರಿ ಯಾರಿಗಿದ್ದಾರೆ ಅಂತಾರೆ ಚಿತ್ರನಟ ಸುದೀಪ್ ಅಂತ ಹೇಳ್ತೇವೆ ಹಾಗಾದ್ರೆ ಯಾರಾಗಿದ್ದಾರೆ ಅಂತಂದ್ರೆ ಚಿತ್ರನಟ ನಟ ಸುದೀಪ್ ಅವರಾಗಿದ್ದಾರೆ ಸೊ ಇದೇನು ಅಂತಂದ್ರ ಈ ಒಂದು ಪುಣ್ಯ ಕೋಟಿ ದತ್ತು ಯೋಜನೆ ಅಂತ ಹೇಳ್ತೀವಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸ್ಪೆಷಲಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನ್ ಮಾಡ್ತಾರೆ ಅಂತಂದ್ರೆ ಈ ಯೋಜನೆಯನ್ನ ಜಾರಿಗೆ ತರ್ತಾರೆ ಸೊ ಯಾವ್ದು ಅಂತಂದ್ರ ಬೆಳಕು ಯೋಜನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿಗೆ ಬರುತ್ತೆ ಯಾವ್ದು ಅಂತಂದ್ರ ಬೆಳಕು ಅಂತಕ್ಕಂತ ಯೋಜನೆ ಸೊ ಹಾಗಾದ್ರೆ ಬೆಳಕು ಅಂದ ತಕ್ಷಣ ಹೆಸರಲ್ಲೇ ಗೊತ್ತಾಗುತ್ತೆ ಯಾವ್ದು ಸಂಬಂಧಪಟ್ಟಂಗೆ ಅಂತದ ವಿದ್ಯುತ್ ಶಕ್ತಿಗೆ ಸಂಬಂಧ ಇರ್ತಕ್ಕಂತ ಯೋಜನೆ ಸೊ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿಗೆ ಬರುತ್ತೆ ಈ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರಂಭ ಮಾಡ್ಲಾಯ್ತು ಹಾಗಾದ್ರ ಉದ್ದೇಶ ಏನಾಗಿತ್ತು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೆ ಮನೆ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಉದ್ದೇಶವನ್ನ ಹೊಂದಿತ್ತು ಗ್ರಾಮೀಣ ಭಾಗದೊಳಗಡೆ ಎಲ್ಲೆಲ್ಲಿ ವಿದ್ಯುತ್ ಅವೈಲೇಬಲ್ ಇಲ್ಲಲ್ಲ ಅಲ್ಲಿ ಎಲ್ಲಾ ಕಡೆ ಏನ್ ಕೊಡ್ಬೇಕು ಅಂದ್ರ ವಿದ್ಯುತ್ ಸಂಪರ್ಕವನ್ನ ಒದಗಿಸಿಕೊಡ್ಬೇಕು ಅಂತಕ್ಕಂತ ಉದ್ದೇಶನೇ ಜಾರಿಗೆ ಬಂದದ್ ಯಾವ್ದು ಅಂತಾರ ಬೆಳಕು ಯೋಜನೆ ಅಂತ ಹೇಳ್ತೀವಿ ಹಾಗಾದ್ರೆ ಈ ಯೋಜನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನಾಗುತ್ತೆ ಅಂತಂದ್ರೆ ಜಾರಿಗೆ ಬರುತ್ತೆ ಹಾಗಾದ್ರೆ ಈ ಯೋಜನೆಯಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ಸೊ ಬಡವರಾಗಿರ್ಬೋದು ಅಥವಾ ಮಧ್ಯಮ ವರ್ಗದ ಕುಟುಂಬ ಕುಟುಂಬದವರಿಗೆ ಆಗಿರ್ಬೋದು ಉಚಿತವಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುತ್ತದೆ ಅದ ಸೊ ಉಚಿತವಾಗಿ ಏನ್ ಮಾಡ್ತಾರೆ ಅಂತ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿಕೊಡ್ಬೇಕು ಅಂತಕ್ಕಂತ ಉದ್ದೇಶದನೆ ಜಾರಿಗೆ ಬಂದದ್ದು ಯಾವ್ದು ಅಂತರ ಬೆಳಕು ಅಂತಕ್ಕಂಥ ಯೋಜನೆ ಸೊ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರಂಭ ಮಾಡ್ತಾರೆ ಯಾವ್ದು ಸಂಬಂಧಪಟ್ಟಂಗೆ ಅಂದ್ರೆ ಎಲ್ಲಿ ಗ್ರಾಮೀಣ ಭಾಗದ ಒಳಗಡೆ ವಿದ್ಯುತ್ ಶಕ್ತಿ ಅವೈಲೇಬಲ್ ಇಲ್ಲಲ್ಲ ಅಂತ ಗ್ರಾಮೀಣ ಭಾಗಗಳಿಗೆ ವಿದ್ಯುತ್ ಶಕ್ತಿನ ಪೂರೈಕೆ ಮಾಡಿಕೊಡ್ಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಜಾರಿಗೆ ಬಂದದ್ದು ಯಾವ್ದು ಅಂತಂದ್ರ ಬೆಳಕು ಅಂತಕ್ಕಂಥ ಯೋಜನೆ ಸೊ ನೆಕ್ಸ್ಟ್ ಯಾವ್ದು ಅಂತಾರ ವಿವೇಕ ಯೋಜನೆ ಅಂತ ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ತೆರಡರೊಳಗಡೆ ಜಾರಿಗೆ ಬರುತ್ತೆ ವಿವೇಕ ಯೋಜನೆ ಸೊ ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ಹದಿನಾಲ್ಕರಂದ ಏನಾಗುತ್ತೆ ಅಂತಂದ್ರೆ ಈ ಯೋಜನೆ ಜಾರಿಗೆ ಬರುತ್ತೆ ವಿವೇಕ ಅಂತಕ್ಕಂತ ಯೋಜನೆ ಆದ್ರೆ ನವೆಂಬರ್ ಹದಿನಾಲ್ಕರ ಜಾರಿಗೆ ಬಂದೈತಿ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಸ್ಕೂಲ್ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಅಂತ ಹೇಳ್ಬೇಕು ಸೊ ಅಂದ್ರೆ ಈ ಯೋಜನೆಯ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಎಷ್ಟು ಅಂತಂದ್ರ ಸುಮಾರು ಎರಡ್ ಸಾವಿರದ ಒಂದ್ನೂರು ಶಾಲಾ ಕೊಠಡಿಗಳನ್ನ ನಿರ್ಮಿಸಲಿದ್ದು ಈ ಶಾಲಾ ಕೊಠಡಿಗಳಿಗೆ ವಿವೇಕ ಶಾಲಾ ಕೊಠಡಿಗಳು ಎಂದು ಕರೆಯಬೇಕು ಅಂತ ಇದೆ ಸೊ ಟೋಟಲಿ ಎಷ್ಟು ಶಾಲಾ ಕೊಠಡಿಗಳು ನಿರ್ಮಾಣ ಮಾಡ್ತಿದ್ದಾರೆ ಅಂತ ಎಂಟ್ ಸಾವಿರದ ಒಂದ್ನೂರು ಶಾಲಾ ಕೊಠಡಿಗಳು ನಿರ್ಮಾಣ ಆಗ್ಬೇಕು ಅಂಡ್ ಆ ಶಾಲಾ ಕೊಠಡಿಗಳಿಗೆ ಏನಂತ ಹೆಸರು ಕೊಡ್ಬೇಕು ಅಂತಂದ್ರೆ ಹೆಸರು ಹೆಸರಿಡ್ಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಯೋಜನೆಯಡಿ ನಿರ್ಮಾಣವಾಗ್ತಕ್ಕಂತ ಶಾಲಾ ಕೊಠಡಿಗಳಿಗೆ ಕೇಸರಿ ಬಣ್ಣವನ್ನ ಬಳಿಯಲಾಗುತ್ತದೆ ಹಾಗಾದ್ರೆ ಬಣ್ಣದ ಸಂಕೇತ ಯಾವ್ದು ಕೊಟ್ಟಿದ್ದಾರೆ ಅಂತಂದ್ರೆ ಕೇಸರಿ ಬಣ್ಣವನ್ನ ಬಳಿ ಬಳಿಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಒನ್ ಯಾವ್ದು ಅಂದ್ರೆ ಅಮೃತ ಕ್ರೀಡಾ ದತ್ತು ಯೋಜನೆ ಅಂತ ಹೇಳ್ತೀವಿ ಹೆಸರೇ ಹೇಳ್ತೀವಿ ಯಾವ್ದು ಸಂಬಂಧಪಟ್ಟಂಗೆ ಅಂತಂದ್ರೆ ಕ್ರೀಡೆಗಳಿಗೆ ಸಂಬಂಧಪಟ್ಟಂಗೆ ಹೌದಾ ಯಾವ್ದಕ್ಕೆ ಅಂತಂದ್ರೆ ಕ್ರೀಡೆಗಳಿಗೆ ಸಂಬಂಧಪಟ್ಟಂಗೆ ಯೋಜನೆ ಸೊ ಅಂದ್ರೆ ಕೇಂದ್ರ ಸರ್ಕಾರವು ಕ್ರೀಡಾ ಪ್ರತಿಭೆಗಳನ್ನ ಗುರುತಿಸಬೇಕು ಅಂಡ್ ಸೂಕ್ತ ತರಬೇತಿಯನ್ನ ನೀಡಬೇಕು ಸೊ ಕ್ರೀಡೆಗಳಿಗೆ ಸಂಬಂಧಪಟ್ಟಂಗೆ ಈ ಒಂದು ಕ್ರೀಡಾ ಪ್ರತಿಭೆಗಳನ್ನ ಗುರುತಿಸಬೇಕು ಜೊತೆಗೆ ಸೂಕ್ತ ತರಬೇತಿಗಳನ್ನ ನೀಡಬೇಕು ಅಂತಕ್ಕಂತ ಉದ್ದೇಶನ ಏನ್ ಮಾಡ್ತಾರೆ ಅಂತ ಖೇಲೋ ಇಂಡಿಯಾ ಎಂಬ ಯೋಜನೆಯನ್ನು ಜಾರಿಗೆ ತರ್ತಾರೆ ಸೊ ಹಾಗಾದ್ರೆ ಆಲ್ರೆಡಿ ಏನಾಗಿದೆ ಅಂದ್ರೆ ಖೇಲೋ ಇಂಡಿಯಾ ಅಂತಕ್ಕಂಥ ಯೋಜನೆ ಜಾರಿಯಲ್ಲಿದೆ ಇದೇ ಮಾದರಿಯಲ್ಲಿ ಅಂದ್ರೆ ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ಲಾಂಚ್ ಮಾಡಿರ್ತಕ್ಕಂಥದ್ದು ಖೇಲೋ ಇಂಡಿಯಾ ಅಂತಕ್ಕಂಥದ್ದು ಅದೇ ಮಾದರಿ ಒಳಗಡೆ ಕರ್ನಾಟಕದ ರಾಜ್ಯ ಸರ್ಕಾರ ಕೂಡ ಕ್ರೀಡೆಗೆ ಉತ್ತೇಜನ ನೀಡಲು ಮತ್ತು ಕ್ರೀಡಾಪಟುಗಳ ಅಗತ್ಯತೆಗಳನ್ನ ಪೂರೈಕೆ ಮಾಡ್ಕೊಳ್ಬಹುದು ಅಂತಕ್ಕಂತ ಯಾವ ರೀತಿ ಅವರನ್ನ ಅಗತ್ಯತೆಗಳನ್ನ ಪೂರೈಕೆ ಮಾಡ್ಕೋಬೇಕು ಅಂತಕ್ಕಂತ ಉದ್ದೇಶನೇ ಜಾರಿಗೆ ಬಂದದ್ದು ಯಾವುದು ಅಂತ ಅಮೃತ ಕ್ರೀಡಾ ದತ್ತು ಯೋಜನೆ ಅಂತ ಹೇಳ್ತು ಸೊ ಯಾವ ಒಂದು ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತರ್ತಾರೆ ಅಂತಂದ್ರೆ ಮುಂಬರ್ತಕ್ಕಂತಹ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ ಕ್ರೀಡಾಕೂಟವನ್ನು ಗಮನದಲ್ಲಿ ಇಟ್ಕೊಂಡು ಜಾರಿಗೆ ತಂದಿರತಕ್ಕಂಥ ಯೋಜನೆ ಅಂದ್ರೆ ನಮ್ಮ ಭಾರತದಿಂದ ಪಾರ್ಟಿಸಿಪೇಟ್ ಮಾಡಕ್ ಬಿಟ್ಟು ಸಾಕಷ್ಟು ಜನ ಅಂದ್ರೆ ಸ್ಪೆಷಲಿ ಕರ್ನಾಟಕದಿಂದ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ಯಾರಿಸ್ ನಲ್ಲಿ ಏನ್ ನಡೆಯುತ್ತೋ ಸೊ ಆ ಒಂದು ಪ್ಯಾರಿಸ್ ನಲ್ಲಿ ನಡೀತಕ್ಕಂತಹ ಈ ಒಂದು ಒಲಿಂಪಿಕ್ಸ್ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಕನ್ನಡಿಗರು ಬೇಕು ಕರ್ನಾಟಕದಿಂದ ಕೂಡ ಆಯ್ಕೆ ಆಗಿರ್ತಕ್ಕಂಥ ಸ್ಪೋರ್ಟ್ಸ್ ಮ್ಯಾನ್ ಗಳು ಇರ್ಬೇಕು ಅಂತ ಹೇಳಿಬಿಟ್ಟು ಅವ್ರನ್ನ ಉತ್ತೇಜನ ಮಾಡಕ್ಕೆ ಅವ್ರನ್ನ ಗುರುತಿಸೋಕೆ ಅಂತಾನೆ ಜಾರಿಗೆ ತಂದಿರತಕ್ಕಂಥ ಯೋಜನೆ ಯಾವುದು ಅಂತ ಅಮೃತ ಕ್ರೀಡಾ ದತ್ತು ಯೋಜನೆ ಅಂತ ಹೇಳ್ತೀವಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಒಲಿಂಪಿಕ್ ಕ್ರೀಡಾಕೂಟ ಎಲ್ಲಿ ನಡೆಯುತ್ತೆ ಅಂದ್ರೆ ಪ್ಯಾರಿಸ್ ಅಲ್ಲಿ ನಡೆಯುತ್ತೆ ಎಕ್ಸಾಮ್ ಎಕ್ಸಾಂಪಲ್ ಕೇಳಿದ್ದ ಎಸ್ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ಕುರಿಗಾಹಿ ಯೋಜನೆ ಅನ್ನೋದ ಹೆಸರೇ ಹೇಳುತ್ತೆ ಕುರಿಗಾಹಿ ಅವರಿಗೆ ಜಾರಿಗೆ ತಂದದ್ ಯಾವ್ದು ಅಂತಂದ್ರೆ ಈ ಒಂದು ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಅಂತ ಹೇಳ್ತೀವಿ ಹಾಗಾದ್ರೆ ಈ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಜಾರಿಗೆ ತರ್ತಾರೆ ಈ ಯೋಜನೆಯ ಅಧೀನದೊಳಗಡೆ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳನ್ನ ಹೌದಾ ಸಹಕಾರ ಸಂಘಗಳ ಒಟ್ಟು ಇಪ್ಪತ್ತು ಸಾವಿರ ಸದಸ್ಯರಿಗೆ ಎಷ್ಟು ಕೊಡ್ಬೇಕು ಅಂತಾರೆ ಇಪ್ಪತ್ತು ಕುರಿ ಮತ್ತು ಒಂದು ಮೇಕೆಯನ್ನ ನೀಡಲಾಗುತ್ತದೆ ಯಾರಿಗೆ ಅಂತಂದ್ರೆ ಸಹಕಾರಿ ಸಂಘಗಳು ಎಂಥ ಸಹಕಾರಿ ಸಂಘಗಳು ಅಂತಂದ್ರೆ ಕುರಿ ಮತ್ತು ಉಣ್ಣೆ ಉತ್ಪಾದಕ ಸಹಕಾರ ಸಂಘಗಳು ಅಂತ ಹೇಳ್ತೀವಿ ಸೊ ಇವರಿಗೆ ಇಪ್ಪತ್ ಸಾವಿರ ಜ ಇಪ್ಪತ್ತ್ ಸಾವಿರ ಸದಸ್ಯರಿಗೆ ಎಷ್ಟು ಕೊಡ್ತಾರೆ ಅಂದ್ರ ಒಬ್ಬೊಬ್ಬರಿಗೂ ಇಪ್ಪತ್ ಕುರಿ ಕೊಡ್ತಾರೆ ಒಂದು ಮೇಕೆಯನ್ನು ಕೊಡ್ತಾರೆ ಅಂದ್ರೆ ಅವುಗಳಿಂದ ಅವ್ರ ಏನ್ ಮಾಡ್ಕೋಬಹುದು ಅಂತಂದ್ರ ಈ ಒಂದು ಕುರಿ ಮತ್ತು ಉಣ್ಣೆಯ ಉತ್ಪನ್ನವನ್ನ ಸಂಗ್ರಹ ಮಾಡ್ಕೋಬೇಕು ಸೊ ಅದನ್ನ ಉತ್ತೇಜನ ಮಾಡ್ಬೇಕು ಇಂಟೆನ್ಶನ್ ಜಾರಿಗೆ ತಂದದ್ ಯಾವ್ದು ಅಂತರ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಅಂತ ಹೇಳ್ತಿವಿ ಕುರಿಗಾಹಿಗಳು ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಮತ್ತು ಆರ್ಥಿಕವಾಗಿ ಬಲವರ್ಧನೆ ಹೊಂದಲು ಈ ಯೋಜನೆ ಏನ್ ಮಾಡುತ್ತೆ ಅಂತಂದ್ರೆ ಸಹಕಾರಿಯಾಗಲಿದೆ ಸೊ ಹಾಗಾದ್ರೆ ಕುರಿಗಾಹಿಗಳು ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ಬೇಕು ಅಂಡ್ ಆರ್ಥಿಕವಾಗಿ ಅವ್ರಿಗೆ ನೆರವು ನೀಡಬೇಕು ಅಂತಕ್ಕಂತ ಉದ್ದೇಶನೇ ಜಾರಿಗೆ ತಂದದ್ ಯಾವ್ದು ಅಂತಂದ್ರ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಅಂತ ಹೇಳ್ತೀವಿ ಹಾಗಾದ್ರೆ ಎಷ್ಟಲ್ಲಿ ಜಾರಿಗೆ ಬರುತ್ತೆ ಅಂತಂದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಜಾರಿಗೆ ಬರುತ್ತೆ ಇಪ್ಪತ್ತು ಸಾವಿರ ಸದಸ್ಯರಿಗೆ ತಲಾ ಎಷ್ಟು ಅಂದ್ರೆ ಇಪ್ಪತ್ ಕುರಿ ಕೊಡುದು ಒಂದ್ ಮೇಕೆ ಕೊಡೋದು ಅದರಿಂದ ಅವ್ರೇನ್ ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ಕುರಿ ಮತ್ತು ಉಣ್ಣೆಯ ಉತ್ಪನ್ನಗಳನ್ನ ಬಳಸ್ಕೊಳ್ಬಹುದು ಅಂದ್ರೆ ಅದರಿಂದ ಉತ್ಪನ್ನವನ್ನ ಪಡ್ಕೊಳ್ಬಹುದು ಅಂತಕ್ಕಂತ ಉದ್ದೇಶದಲ್ಲಿ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಯಾವ್ದು ಅಂತಂದ್ರ ಆರೋಗ್ಯ ಸಂಜೀವಿನಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತು ಒಂದು ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಯೋಜನೆಯನ್ನ ಆರಂಭ ಮಾಡುತ್ತೆ ಸೊ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಯೋಜನೆ ಏನ್ ಮಾಡ್ತಾರೆ ಅಂತಂದ್ರ ಆರಂಭಗೊಳಿಸ್ತಾರೆ ಹಾಗಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ನಗದು ರಹಿತ ವೈದ್ಯಕೀಯ ಸೌಲಭ್ಯಗಳನ್ನ ಒದಗಿಸ್ಬೇಕು ಯಾರ್ಗೊಂದು ನೆನ್ಪಿಟ್ಕೊಡ್ರಿ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದವರಿಗೆ ರಾಜ್ಯ ಸರ್ಕಾರಿ ಒಳಗಡೆ ಯಾರ್ಯಾರ ಕೆಲಸ ಮಾಡ್ತಿದಾರೋ ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಈ ಒಂದು ನಗದು ರಹಿತ ಕ್ಯಾಶ್ಲೆಸ್ ಆಗಿ ಅಂದ್ರೆ ಉಚಿತವಾಗಿ ವೈದ್ಯಕೀಯ ಚಿಕಿತ್ಸೆಗಳನ್ನ ಕೊಡ್ಬೇಕು ಅಂತಕ್ಕಂತ ಉದ್ದೇಶನ ಜಾರಿಗೆ ತಂದಿರತಕ್ಕಂತ ಯೋಜನೆ ಯಾವುದು ಅಂದ್ರ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ ಹೇಳ್ತು ಸೊ ಯೂಶಲಿ ಈ ತರದ ಏನಾಗ್ತಾವ ಅಂದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಒಳಗಡೆ ಕೇಳಿದಾಗ ಆ ಯಾರಿಗೆ ತರ ತರ್ತಾರೆ ಕಾರ್ಮಿಕರಿಗೆ ಅಂತ ತರ್ತಾರೆ ಅಥವಾ ಬಡವರ್ಗು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಥವಾ ಯಾರಿಗೆ ಅಂತ ಹೇಳ್ಬಿಟ್ಟು ಈ ರೀತಿ ಗಳು ಬರ್ತವೆ ಹಾಗಾದ್ರೆ ಆರೋಗ್ಯ ಸಂಜೀವಿನಿ ಯೋಜನೆ ಯಾರಿಗೆ ಅಂತಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಉಚಿತವಾಗಿ ವೈದ್ಯಕೀಯ ಚಿಕಿತ್ಸೆಗಳನ್ನ ಕೊಡಬೇಕು ಅಂತಾನೆ ಜಾರಿಗೆ ಬಂದದ್ದು ನೆಕ್ಸ್ಟ್ ಒನ್ ಯಾವ್ದು ಅಂತ ನಮ್ಮ ಕ್ಲಿನಿಕ್ ಯೋಜನೆ ಅಂತ ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ತೆರಡರೊಳಗಡೆ ಅವಿಯಸ್ಲಿ ಬಸವರಾಜ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಆಗಿದ್ದ ಜಾರಿಗೆ ತರ್ತಾರೆ ಯಾವ್ದು ಅಂತಂದ್ರೆ ನಮ್ಮ ಕ್ಲಿನಿಕ್ ಅಂತಕ್ಕಂತ ಯೋಜನೆ ಸೊ ಆದ್ರೆ ಈ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಚಾಲನೆ ನೀಡ್ತಾರೆ ಹಾಗಾದ್ರೆ ನಗರ ಪ್ರದೇಶಗಳಲ್ಲಿ ಇಪ್ಪತ್ತು ಸಾವಿರ ಜನಸಂಖ್ಯೆಗೆ ಒಂದರಂತ ಅಂತ ಏನ್ ಮಾಡ್ತಾರೆ ಅಂತಾರ ಹಾಸ್ಪಿಟಲೈಸೇಷನ್ ಅಂದ್ರ ಟೋಟಲ್ ಎಷ್ಟು ಅಂದ್ರೆ ನಾಕ್ನೂರ ಮೂವತ್ತೆಂಟು ಹಾಸ್ಪಿಟಲ್ ಗಳನ್ನ ನಿರ್ಮಾಣ ಮಾಡ್ತಾರೆ ನನ್ಬಿಟ್ಕೊಡ್ರಿ ಒಂದು ಏರಿಯಾದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದದಕ್ಕೆ ಒಂದೊಂದು ಹಾಸ್ಪಿಟಲ್ ಅಂತೆ ಟೋಟಲ್ ಎಲ್ಲಿ ಎಷ್ಟು ಅಂತ ನಮ್ಮ ಕ್ಲಿನಿಕ್ ಗಳನ್ನ ಸರ್ಕಾರದ ವತಿಯಿಂದ ಆರಂಭ ಮಾಡ್ಬೇಕು ಸೊ ಜನರಿಗೆ ಏನಾಗಿರ್ಬೇಕು ಅಂದ್ರಲ್ಲಿ ಆರೋಗ್ಯ ಸಂಬಂಧಿತವಾಗಿ ಸೇವೆಗಳು ಸಿಗ್ಬೇಕು ಅಂತಕ್ಕಂತ ಉದ್ದೇಶದ ಉಚಿತವಾಗಿ ಸೇವೆಗಳನ್ನ ಆರೋಗ್ಯ ಸಂಬಂಧಪಟ್ಟಂಗೆ ಒದಗಿಸ್ಬೇಕು ಅಂತಕ್ಕಂತ ಉದ್ದೇಶನೇ ಜಾರಿಗೆ ಬಂದದ್ದು ಯಾವ್ದು ಅಂತಂದ್ರ ಈ ಒಂದು ನಮ್ಮ ಕ್ಲಿನಿಕ್ ಯೋಜನೆ ಪ್ರತಿ ಇಪ್ಪತ್ತು ಸಾವಿರ ಜನರಿಗೆ ಒಂದ್ ಕ್ಲಿನಿಕ್ ಅಂತೆ ಟೋಟಲ್ ಎಷ್ಟು ಅಂತಾರ ಫೋರ್ ಥರ್ಟಿ ಏಟ್ ನಾಲ್ಕೂರ ಮೂವತ್ತ್ ಎಂಟು ಏನ್ ಮಾಡ್ತಾರೆ ಅಂತಂದ್ರ ನೀಸ್ಪಿಟಲ್ ಗಳು ನಮ್ಮ ಕ್ಲಿನಿಕ್ ಹಾಸ್ಪಿಟಲ್ ಹಾಸ್ಪಿಟಲ್ಗಳು ಓಪನ್ ಆಗ್ತದೆ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡು ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಒನ್ ಯಾವ್ದು ಅಂತರ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆ ಅಂತ ಹೇಳ್ತೀವಿ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆ ಇದು ಇದು ಕೂಡ ಏನಾಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಗೆ ಬಂದಿರತಕ್ಕಂತ ಯೋಜನೆ ಹಾಗಾದ್ರೆ ರಾಜ್ಯದ ಯುವಕರನ್ನ ಸ್ವಉದ್ಯೋಗ ಮತ್ತು ಆರ್ಥಿಕ ಬದಲಾವಣೆಗಳನ್ನ ಕೈಗೊಳ್ಳಲು ಯುವಕರಿಗೆ ಏನ್ ಕೊಡ್ಬೇಕು ಅಂದ್ರೆ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂತ ಯುವ ಜನತೆಗೆ ಈ ಒಂದು ಸ್ವಉದ್ಯೋಗಿಗಳಾಗಿರ್ಬೋದು ಆ ಸ್ವಉದ್ಯೋಗಿಗಳಿಗೆ ಏನ್ ಕೊಡ್ಬೇಕು ಅಂದ್ರ ಆರ್ಥಿಕವಾಗಿ ಬದಲಾವಣೆ ತರಬೇಕು ಆರ್ಥಿಕವಾಗಿ ಅವರಿಗೆ ನೆರವು ನೀಡಬೇಕು ಅಂತಕ್ಕಂತ ಉದ್ದೇಶ ಇಟ್ಕೊಂಡು ಅವರನ್ನ ಪ್ರೋತ್ಸಾಹ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇಪ್ಪತ್ತೆಂಟು ಸಾವಿರ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಸಂಘಗಳನ್ನ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂದ್ರೆ ಇಪ್ಪತ್ತೆಂಟು ಸಾವಿರ ಸ್ವಾಮಿ ವಿವೇಕಾನಂದರ ಹೆಸರ ಮೇಲ್ಗಡೆ ಯುವಶಕ್ತಿ ಸಂಘಟನೆ ಕಟ್ಬೇಕು ಅಂತಕ್ಕಂತಹ ಉದ್ದೇಶದಿಂದ ಏನ್ ಮಾಡ್ತಾರೆ ಅಂದ್ರೆ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ ಹಾಗಾದ್ರೆ ಈ ಯೋಜನೆಯಲ್ಲಿ ಪ್ರತಿ ಗುಂಪಿಗೆ ಒಂದು ಲಕ್ಷ ರೂಪಾಯಿ ಸಹಾಯಧನ ನೀಡುವುದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ತರಬೇತಿ ಪಡೆಯಲು ಪ್ರೋತ್ಸಾಹಿಸಲಾಗುತ್ತದೆ ಅಂದ್ರೆ ಇಲ್ಲಿ ಟೋಟಲ್ ಎಷ್ಟು ಗುಂಪುಗಳನ್ನ ಅಥವಾ ಸ್ವಾಮಿ ವಿವೇಕಾನಂದ ಸಂಘಟನೆಗಳನ್ನ ಕಟ್ಕೋಬೇಕು ಅಂದ್ರೆ ಇಪ್ಪತ್ತೆಂಟು ಸಾವಿರ ಸಂಘಟನೆಗಳನ್ನ ಕಟ್ಕೊಂಡು ಪ್ರತಿಯೊಂದು ಗುಂಪುಗಳಿಗೆ ಎಷ್ಟು ಅಂತಂದ್ರೆ ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂತಹ ಸ್ವಉದ್ಯೋಗಿಗಳ ಅವರಿಗೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನು ಕೊಟ್ಟು ಆರ್ಥಿಕವಾಗಿ ಅವರನ್ನ ಸಬಲರನ್ನಾಗಿ ಮಾಡ್ಬೇಕು ಅನ್ನೋ ಇಂಟೆನ್ಶನ್ ಅನ್ನು ಜಾರಿಗೆ ತಂದದ್ದು ಯಾವ್ದು ಅಂತಂದ್ರ ಈ ಒಂದು ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆ ಅಂತ ಹೇಳ್ತು ಎಸ್ ನೆಕ್ಸ್ಟ್ ಏನ್ ಯಾವುದು ಅಂದ್ರ ಸ್ತ್ರೀ ಸಾಮರ್ಥ್ಯ ಮನೋ ಸಾಮರ್ಥ್ಯ ಯೋಜನೆ ಎರಡ್ ಸಾವಿರದ ಇಪ್ಪತ್ಮೂರು ಸ್ತ್ರೀ ಸಾಮರ್ಥ್ಯ ಮನೋ ಸಾಮರ್ಥ್ಯ ಎರಡ್ ಸಾವಿರದ ಇಪ್ಪತ್ ಮೂರು ಹಾಗಾದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ನೆನಪಿಗಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ನೆನಪಿಗಾಗಿ ಅವೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ನೆನಪಿಗಾಗಿ ಅಂದ್ರ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಣೆ ಮಾಡೋದು ಯಾವಾಗ ಅಂದ್ರ ಮಾರ್ಚ್ ಎಂಟು ಸೊ ಅವತ್ತಿನ ದಿನದ ನೆನಪಿಗಾಗಿ ಏನ್ ಮಾಡ್ತಾರೆ ಅಂತ ಈ ಯೋಜನೆಯನ್ನ ಜಾರಿಗೆ ತರ್ತಾರೆ ಬಸವರಾಜ ಬೊಮ್ಮಾಯಿ ಅವರು ಜಾರಿಗೆ ಬಂದಿರ್ತಕ್ಕಂತ ಬಂದಿರ್ತಕ್ಕಂತ ಯೋಜನೆ ಈ ಯೋಜನೆಯ ಅಧೀನದೊಳಗಡೆ ಐವತ್ತು ಸಾವಿರ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ತಲಾ ಎಷ್ಟು ಅಂತಂದ್ರೆ ಒಂದು ಲಕ್ಷ ರೂಪಾಯಿ ಹಣವನ್ನು ವಿತರಿಸಲಾಗುತ್ತದೆ ನೆನ್ಪಿಟ್ಕೊಡ್ರಿ ಈ ಯೋಜನೆ ಅಡಿಯಲ್ಲಿ ಐವತ್ತು ಸಾವಿರ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಯಾರ್ಗೆ ಅಂತಂದ್ರೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಎಷ್ಟು ಅಂತಂದ್ರ ತಲಾ ಒಂದು ಲಕ್ಷ ರೂಪಾಯಿ ಹಣವನ್ನ ವಿತರಿಸಲಾಗುತ್ತದೆ ಹೌದಾ ಯಾರ್ಗೆ ಅಂತಂದ್ರೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ತಲಾ ಎಷ್ಟು ಅಂತಾರ ಒಂದು ಲಕ್ಷ ರೂಪಾಯಿಯನ್ನ ಕೊಡಬೇಕು ಐವತ್ತು ಸಾವಿರ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಒಂದು ಲಕ್ಷ ರೂಪಾಯಿಯನ್ನ ಹಣವನ್ನ ವಿತರಿಸಲಾಗುವುದು ಹಾಗಾದ್ರೆ ಮಹಿಳಾ ಸಬಲೀಕರಣಕ್ಕಾಗಿ ಜಾರಿಗೆ ತಂದಿರತಕ್ಕಂಥದ್ದು ಪ್ರತಿ ಜಿಲ್ಲೆಯಲ್ಲಿ ಮೂರು ಉದ್ಯಮ ಘಟಕಗಳು ಮತ್ತು ಹದಿನೈದು ಉತ್ಪನ್ನಗಳ ತಯಾರಿಕಾ ಘಟಕಗಳನ್ನ ಸ್ಥಾಪಿಸ ಸ್ಥಾಪಿಸಲಾಗುವುದು ಅಂದ್ರ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂತ ಅವರಿಗೆ ಬರ್ತಕ್ಕಂತಹ ಕೌಶಲ್ಯವನ್ನ ಅಭಿವೃದ್ಧಿಗೊಳಿಸಿ ಅವರಿಂದನೇ ಈ ಸ್ವಸಹಾಯ ಗುಂಪುಗಳನ್ನ ಕೊಡ್ಕೊಂಡು ಹೊಸ ಹೊಸ ಪ್ರಾಡಕ್ಟ್ಸ್ ಗಳನ್ನ ರೆಡಿ ಮಾಡೋದು ಕೆಲವೊಂದಿಷ್ಟು ಮಾಡ್ತಾರೆ ಈ ಉದಿನ ಕಡೆ ಅಗರಬತ್ತಿ ತಯಾರು ಮಾಡೋದಾಗಿರ್ಬಹುದು ಅದ ಈ ಒಂದು ಪತ್ರಾವಳಿ ಪ್ಲೇಟ್ಸ್ ಅಂತ ಹೇಳ್ತೀವಿ ಅಂತ ತಯಾರು ಮಾಡೋದಾಗಿರ್ಬೋದು ಅಥವಾ ಮೇನಬತ್ತಿ ಉದ್ಯಮಿ ಆಗಿರ್ಬೋದು ಸೊ ಈ ರೀತಿ ಸಣ್ಣ ಪುಟ್ಟ ಉದ್ಯಮಿಗಳಿಗೆ ಅಂದ್ರೆ ಅವ್ರಿಗೆ ಕೆಲಸ ಕೊಟ್ಟಂಗೂ ಆಗಿರ್ಬೇಕು ಅವ್ರಿಗೆ ಆರ್ಥಿಕವಾಗಿ ನೆರ ಆರ್ಥಿಕವಾಗಿ ನೆರವನ್ನು ಕೊಟ್ಟಂಗೂ ಆಗಿರ್ಬೇಕು ಸೊ ಈ ರೀತಿ ಒಂದು ಉದ್ದೇಶನ ಇಟ್ಕೊಂಡು ಜಾರಿಗೆ ಬಂದದ್ದು ಯಾವ್ದು ಅಂದ್ರೆ ಸ್ತ್ರೀಶಕ್ತಿ ಮನೋಸಾಮರ್ಥ್ಯ ಯೋಜನೆ ಅಂತ ಹೇಳ್ತೀವಿ ಎರಡ್ ಸಾವಿರದ ಮೂರಲ್ಲಿ ಜಾರಿಗೆ ಬರುತ್ತೆ ಸೊ ಈ ಯೋಜನೆಯಲ್ಲಿ ಮಣ್ಣಿನ ವಸ್ತುಗಳು ಸೆಣಬಿನ ಕೈಚೀಲಗಳು ಗಾಣದ ಎಣ್ಣೆ ಗೃಹ ಅಲಂಕಾರಿಕ ವಸ್ತುಗಳು ಮತ್ತು ಇನ್ನಿತರೆ ಉತ್ಪಾದನಾ ಈ ಒಂದು ಘಟಕಗಳಿಗೆ ಸಾಲ ಸೌಲಭ್ಯವನ್ನ ಒದಗಿಸ್ತಾರೆ ಅವ್ರು ಮಾಡ್ತಕ್ಕಂತ ಕೆಲ್ಸದ ಮೇಲ್ಗಡೆ ಸೊ ಸಾಲವನ್ನು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಈ ಯೋಜನೆ ನೀಡುತ್ತೆ ಈ ಯೋಜನೆಯ ಮೌಲ್ಯವರ್ಧನೆ ಬ್ರಾಂಡಿಂಗ್ ಈ ಒಂದು ಬ್ರ್ಯಾಂಡಿಂಗ್ ಆಗಿರ್ಬೋದು ಪ್ಯಾಕಿಂಗ್ ಆಗಿರ್ಬೋದು ಮತ್ತು ಮಾರುಕಟ್ಟೆ ಕುಟುಂಬಶ್ರೀ ಸಂಸ್ಥೆಗಳು ಸೇರಿದಂತೆ ಎಂಟು ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿ ಅಂದ್ರೆ ಅವರು ಮಾಡಿರ್ತಕ್ಕಂಥ ಉತ್ಪಾದನೆಯನ್ನ ಜಸ್ಟ್ ಉತ್ಪಾದನೆ ಮಾಡ್ಕೊಂಡು ಕೂತ್ರೆ ಹೆಂಗೆ ಸೊ ಅವುಗಳನ್ನ ತಗೊಂಡು ಮಾರ್ಕೆಟಿಂಗ್ ಮಾಡ್ಬೇಕು ಅವುಗಳನ್ನ ದುಡ್ಡನ್ನು ಪಡ್ಕೋಬೇಕಾ ಸೊ ಆದ್ರಿಂದಾನೇ ಮಾರುಕಟ್ಟೆಲಿರ್ತಕ್ಕಂಥ ಸಂಸ್ಥೆಗಳ ಜೊತೆಗೆ ಏನ್ ಅಂತ ಒಪ್ಪಂದ ಕೂಡ ಮಾಡ್ಕೊಂಡಿದ್ದಾವೆ ಸೊ ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ಮರು ಸಿಂಚನ ಯೋಜನೆ ಅಂತ ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಗೆ ತರ್ತಾರೆ ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಗೆ ತಂದಿದೆ ಯಾವುದು ಅಂದ್ರೆ ಮರು ಸಿಂಚನ ಯೋಜನೆ ಅಂತ ಹೇಳ್ತೇವೆ ಮರು ಸಿಂಚನ ಯೋಜನೆ ಅಂತಂದ್ರೆ ಮಕ್ಕಳಲ್ಲಿ ಇರ್ತಕ್ಕಂತಹ ಕಲಿಕಾ ನ್ಯೂನತೆಗಳನ್ನ ಗುರುತಿಸ್ಕೊಂಡು ಅಂದ್ರೆ ಮಕ್ಕಳಲ್ಲಿ ಉಂಟಾಗಿರ್ತಕ್ಕಂತಹ ಕಲಿಕಾ ನ್ಯೂನತೆಯನ್ನ ಗುರುತಿಸ್ಕೊಂಡು ಅದರನ್ನ ಹಾಕ್ಬಿಟ್ಟು ಅವ್ರಿಗೆ ಕಲಿಯುವ ಸಾಮರ್ಥ್ಯವನ್ನ ಅವರಲ್ಲಿ ಅವರಲ್ಲಿ ಬೀರ್ಬೇಕು ಅಥವಾ ಕಲಿಯುವ ಸಾಮರ್ಥ್ಯವನ್ನ ಉತ್ತೇಜನ ಮಾಡ್ಬೇಕು ಅನ್ನೋ ಇಂಟೆನ್ಶನ್ ಜಾರಿಗೆ ಬಂದಿದ್ದು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂತಹ ಒಂದೂವರೆ ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ಹೌದಾ ರಿಸಲ್ಟ್ ಮೇಲ್ಗಡೆ ಗೊತ್ತಾಗುತ್ತೆ ಆಗುತ್ತೆ ಸೊ ಒಂದೂವರೆ ಲಕ್ಷ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದ್ರೆ ಪ್ರೌಢ ಹಂತದ ಪರೀಕ್ಷೆಗಳಿಗೆ ಸಜ್ಜುಗೊಳಿಸಲು ವಿಶೇಷ ತರಬೇತಿಯ ತರಬೇತಿಯನ್ನ ನೀಡಲಾಗುತ್ತದೆ ಅಂದ್ರೆ ಹೈಸ್ಕೂಲ್ ಲೆವೆಲ್ಗೆ ಸೊ ಈ ಒಂದು ರೆಡಿ ಮಾಡಕ್ಕೆ ಎಕ್ಸಾಮ್ ಅನ್ನ ಫೇಸ್ ಮಾಡಕ್ ರೆಡಿ ಮಾಡಕ್ಕೆ ಸೊ ಅವ್ರಿಗೆ ಏನ್ ಕೊಡ್ತಾರೆ ಅಂದ್ರೆ ಸೊ ಈ ಒಂದು ವಿಶೇಷ ತರಬೇತಿಯನ್ನ ನೀಡ್ತಾರೆ ಮಕ್ಕಳಲ್ಲಿ ಉಂಟಾಗಿರುವ ಕಲಿಕಾ ನ್ಯೂನತೆಗಳನ್ನ ಹೋಗಲಾಡಿಸಬೇಕು ಸೊ ಮಕ್ಕಳಲ್ಲಿ ಉಂಟಾಗಿರ್ತಕ್ಕಂಥ ಕಲಿಕಾ ನ್ಯೂನತೆಗಳನ್ನ ಹೋಗಿಸ್ಬೇಕು ಸೊ ಜೊತೆಗೇನು ಅಂತಂದ್ರೆ ಈ ಒಂದು ಅಹ್ ಅವರಲ್ಲಿ ಇರ್ತಕ್ಕಂತಹ ಪ್ರತಿಭೆಗಳನ್ನ ಹೊರತೆಗೆಯೋದಾಗಿರ್ಬೋದು ಅಂಡ್ ಅವ್ರನ್ನ ಪ್ರೌಢಶಾಲೆ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಪರೀಕ್ಷೆಗೆ ರೆಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಉತ್ತಮವಾಗಿರ್ತಕ್ಕಂಥ ತರಬೇತಿಯನ್ನು ಕೂಡ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಈ ಯೋಜನೆಯ ದಿನದಲ್ಲಿ ಇಡ್ತಾ ಇದ್ದಾರೆ ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ಸ್ವಾವಲಂಬಿ ಸಾರಥಿ ಯೋಜನೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಹೇಳ್ತೀವಿ ಫೋರ್ಟೀನ್ ಒಳಗಡೆ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಜಾರಿಗೆ ತರ್ತಾರೆ ಸೊ ಹಾಗಾದ್ರೆ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಿರುದ್ಯೋಗಿ ಯುವಕರಿಗೆ ಅದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಏನ್ ಯುವಕರ ನಿರುದ್ಯೋಗಿ ಯುವಕರು ಅವರಿಗೆ ನಾಲ್ಕು ಚಕ್ರದ ವಾಹನಗಳನ್ನ ಖರೀದಿಗಾಗಿ ನಾಲ್ಕು ಲಕ್ಷ ರೂಪಾಯಿನ ಏನ್ ಮಾಡ್ತಾರೆ ಅಂತಾರೆ ಸಹಾಯ ಧನವನ್ನಾಗಿ ನೀಡುವ ಯೋಜನೆ ಆಗಿದೆ ಎಷ್ಟು ಅಂತಂದ್ರ ನಾಲ್ಕು ಲಕ್ಷ ರೂಪಾಯಿ ಯಾರಿಗೆ ಅಂತಂದ್ರ ನಾಲ್ಕು ಚಕ್ರದ ವಾಹನಗಳ ಖರೀದಿಗಾರರಿಗೆ ಇದೇ ಯೋಜನೆ ಅಡಿಯಲ್ಲಿ ಹಿಂದುಳಿದ ವರ್ಗಗಳ ನಿರುದ್ಯೋಗಿ ಯುವಕರಿಗೆ ನಾಲ್ಕು ಚಕ್ರ ವಾಹನಗಳನ್ನ ಖರೀದಿಸಲು ಗರಿಷ್ಠ ಮೂರು ಲಕ್ಷದ ವರ್ಗನ ಏನ್ ಮಾಡ್ತಾರೆ ಅಂದ್ರೆ ಸಹಾಯಧನ ನೀಡುವ ಮೂಲಕ ಸ್ವಯಂ ಉದ್ಯೋಗ ಕೈಗೊಳ್ಳುವ ಪ್ರೋತ್ಸಾಹಿಸಲಾಗುವುದು ಅಂದ್ರೆ ಯಾರಾದ್ರೂ ನಿರುದ್ಯೋಗಿಗಳಿದ್ರು ಅಂತ ಅವರಿಗೆ ಉದ್ಯೋಗಗಳನ್ನ ಅಂದ್ರೆ ಅವ್ರು ನಾಲ್ಕು ಚಕ್ರದ ವಾಹನಗಳನ್ನ ಖರೀದಿ ಕೊಡ್ಸಿದ್ವಿ ಕೊಡ್ಸಿದ್ರೆ ಅವ್ರ ಅದರಿಂದ ಏನಾದ್ರು ಸ್ವಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು ಅಂತಕ್ಕಂತ ಉದ್ದೇಶನೇ ಜಾರಿಗೆ ಬಂದದ್ ಯಾವುದು ಅಂತ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸಂಬಂಧಪಟ್ಟಂಗೆ ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿ ವರ್ಗು ಹಿಂದುಳಿದ ವರ್ಗದವ್ರಿಗೆ ಎಷ್ಟು ಅಂತಂದ್ರೆ ಗರಿಷ್ಠ ಮೂರ್ ಲಕ್ಷ ರೂಪಾಯಿದವರ್ಗುನು ಓಕೆ ಸೊ ನೆಕ್ಸ್ಟ್ ಒನ್ ಯಾವ್ದು ಅಂತಾರ ಅನುಗ್ರಹ ಯೋಜನೆ ಅಂತ ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ತ್ ಜಾರಿಗೆ ಬರುತ್ತೆ ಯಾವ್ದು ಅಂತಾರ ಅನುಗ್ರಹ ಯೋಜನೆ ಜಾನುವಾರುಗಳ ಆಕಸ್ಮಿಕ ಸಾವಿಗೆ ಸಹಾಯ ಧನವಾಗಿ ಬಡವರಿಗೆ ನೀಡುವ ಯೋಜನೆ ಆಗಿದೆ ಹೌದಾ ಸೊ ಜಾನುವಾರುಗಳ ಆಕಸ್ಮಿಕ ಸಾವು ಅಥವಾ ಅದ ಸಡನ್ ಡೆತ್ ಆಯ್ತು ಜಾನುವಾರುಗಳಿಗೆ ಹೆಂಗ್ ಮನುಷ್ಯ ಹೆಂಗ್ ಇನ್ಸೂರೆನ್ಸ್ ಕೊಡ್ತಾರೋ ಇನ್ಸೂರೆನ್ಸ್ ಪಾಲಿಸಿ ಅಂತಿದಾನೋ ಅದೇ ರೀತಿ ಇಲ್ಲಿ ಜಾನುವಾರುಗಳಿಗೆ ಕೂಡ ಇನ್ಸೂರೆನ್ಸ್ ಪಾಲಿಸಿಯನ್ನ ಕೊಡ್ಬೇಕು ಅಂತಕ್ಕಂಥ ಯೋಜನೆ ಜಾನುವಾರುಗಳ ಆಕಸ್ಮಿಕ ಸಾವಿಗೆ ಸಹಾಯಧನವಾಗಿ ಬಡವರಿಗೆ ನೀಡ್ತಕ್ಕಂತ ಯೋಜನೆ ಆಗಿದೆ ಹಾಗಾದ್ರೆ ಕುರಿ ಮತ್ತು ಮೇಕೆಗಳಿಗೆ ಮೇಕೆಗಳ ಡೆತ್ ಆದುವಂತರ ಫೈವ್ ತೌಸಂಡ್ ರೂಪಾಯ್ ಸಹಾಯಧನವನ್ನ ಕೊಡ್ತಾರೆ ಸೊ ಕುರಿ ಮತ್ತು ಮೇಕೆ ಮರಿಗಳು ಏನಾದ್ರು ಡೆತ್ ಆಯ್ತು ಅಂದ್ರೆ ಎರಡು ಸಾವಿರ ರೂಪಾಯಿ ಕುರಿ ಮತ್ತು ಮೇಕೆ ಮರಿಗಳು ಡೆತ್ ಆಯ್ತು ಅಂತಂದ್ರೆ ಅಂದ್ರೆ ಕುರಿ ಮರಿ ಮತ್ತು ಮೇಕೆ ಮರಿಗಳು ಡೆತ್ ಆಯ್ತು ಅಂದ್ರೆ ಎರಡೂವರೆ ಸಾವಿರ ರೂಪಾಯಿ ಸಹಾಯಧನ ಇನ್ಶೂರೆನ್ಸ್ ನೆಕ್ಸ್ಟ್ ಕುರಿ ಮತ್ತು ಮೇಕೆಗಳಿಗೆ ಐದು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಹಸು ಎಮ್ಮೆ ಮತ್ತು ಎತ್ತುಗಳಿಗೆ ಹತ್ತು ಸಾವಿರ ಪರಿಹಾರ ಧನವನ್ನು ಒದಗಿಸಲಾಗುತ್ತದೆ ಅರಿವು ಅಂತಕ್ಕಂತ ಯೋಜನೆ ಎರಡ್ ಸಾವಿರದ ಜಾರಿಗೆ ಬರುತ್ತೆ ಯಾವುದು ಅಂತರ ಅರಿವು ಅಂತಕ್ಕಂತ ಯೋಜನೆ ಈ ಯೋಜನೆಯಲ್ಲಿ ವೃತ್ತಿಪರ ಶಿಕ್ಷಣ ಕೋರ್ಸ್ ಮಾಡ ಅಲ್ಪ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಅವರು ವ್ಯಾಸಂಗ ಪೂರ್ಣಗೊಳಿಸುವವರಿಗೆ ವಾರ್ಷಿಕವಾಗಿ ಐವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ಸಾಲವನ್ನ ಮಂಜೂರು ಮಾಡಬೇಕು ಅದ ಅರಿವು ಯೋಜನೆ ಅಂತ ಹೇಳ್ತೀವಿ ಅಂದ್ರೆ ವೃತ್ತಿಪರ ಶಿಕ್ಷಣ ಕೋರ್ಸ್ ಮಾಡ್ತಕ್ಕಂತ ಅಂದ್ರೆ ಅಹ್ ಯಾವ್ದಾದ್ರು ಒಂದು ಉದ್ಯೋಗ ನಿರೀಕ್ಷೆಗಳನ್ನ ಇಟ್ಕೊಂಡೆ ಅದಕ್ಕೋಸ್ಕರ ಅಂದ್ರೆ ಯಾವ್ದು ಹೈಸ್ಕೂಲ್ ಅಲ್ಲ ಪ್ರೈಮರಿ ಸ್ಕೂಲ್ ಅಲ್ಲ ಪಿ ಯು ಲೆವೆಲ್ ಉದ್ಯೋಗ ಅಂದ್ರೆ ಈ ವೃತ್ತಿಪರ ಕೋರ್ಸ್ ಅಂದ್ರೆ ಇವಾಗ ಎಂ ಬಿ ಬಿ ಎಸ್ ಆಗಿರ್ಬೋದು ಹೌದಾ ಸೊ ಈ ರೀತಿ ವೃತ್ತಿಪರ ಕೋರ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು ಅಂತ ಒಂದು ವೃತ್ತಿಪರ ಶಿಕ್ಷಣವನ್ನು ತಗೊಳ್ತಕ್ಕಂಥವ್ರಿಗೆ ಸ್ಪೆಷಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಪೂರ್ಣಗೊಳಿಸುವವರೆಗೂ ವಾರ್ಷಿಕವಾಗಿ ಐವತ್ ಸಾವಿರ ರೂಪಾಯಿಂದ ಹಿಡಿದು ಎಷ್ಟು ಅಂತಂದ್ರ ಮೂರು ಲಕ್ಷದವರೆಗೂ ಸಾಲವನ್ನ ಮಂಜೂರು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಜಾರಿಗೆ ಯಾವುದು ಅಂದ್ರ ಅರಿವು ಅಂತಕ್ಕಂತ ಯೋಜನೆ ಸೊ ವ್ಯಾಸಂಗ ಪೂರ್ಣವಾದ ಆರು ತಿಂಗಳ ನಂತರ ಶೇಕಡಾ ಎರಡು ಪರ್ಸೆಂಟ್ ರ ಸೇವಾ ಶುಲ್ಕದೊಂದಿಗೆ ಸಾಲವನ್ನು ಮರುಪಾವತಿ ಮಾಡಿಸಬೇಕು ಹೌದಾ ಸೊ ಟೂ ಪರ್ಸೆಂಟ್ ಬಡ್ಡಿ ದರದಂತೆ ಅಂದ್ರೆ ಸೇವಾ ಶುಲ್ಕವನ್ನ ಹಾಕೊಂಡು ಅದನ್ನ ಏನ್ ಮಾಡ್ಕೋಬೇಕು ಅಂದ್ರ ವ್ಯಾಸಂಗ ಮುಗಿದ ಎರಡು ವರ್ಷದ ನಂತರ ಅದನ್ನ ಪುನಃ ಸಾಲವನ್ನ ಮರುಪಾವತಿ ಮಾಡ್ಬೇಕು ನೆಕ್ಸ್ಟ್ ಒನ್ ಯಾವ್ದು ಅಂತಾರ ಗೃಹ ಜ್ಯೋತಿ ಯೋಜನೆ ಅಂತ ಹೇಳ್ತೀವಿ ಎಷ್ಟು ಜಾರಿಗೆ ಬರುತ್ತೆ ಅಂದ್ರೆ ಎರಡ್ ಸಾವಿರದ ಮೂರೊಳಗಡೆ ಜಾರಿಗೆ ಬರುತ್ತೆ ಗೃಹ ಜ್ಯೋತಿ ಯೋಜನೆ ಅಂತಂದ್ರೆ ಇದೆಲ್ಲರಿಗೂ ನೋಟು ಸಿದ್ದರಾಮಯ್ಯನವ್ರ ಸರ್ಕಾರ ಜಾರಿಗೆ ತಂದಿರತ್ತೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರ್ತಕ್ಕಂತ ವಿದ್ಯುತ್ ಶಕ್ತಿಯನ್ನ ಉಚಿತವಾಗಿ ರಾಜ್ಯದ ನಾಗರಿಕರಿಗೆ ಒದಗಿಸಬೇಕಂತಕ್ಕಂತ ಉದ್ದೇಶನೇ ಜಾರಿಗೆ ತಂದಿದ್ ಯಾವ್ದು ಅಂತಂದ್ರ ಈ ಒಂದು ಟೂ ಹಂಡ್ರೆಡ್ ಯೂನಿಟ್ ಅಂತ ನಿಮ್ಗೆ ಗೊತ್ತು ಗೃಹ ಜ್ಯೋತಿ ಯೋಜನೆ ಅಂತ ಆಯ್ತು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಗಳಲ್ಲಿ ಟೂ ಹಂಡ್ರೆಡ್ ಯೂನಿಟ್ಸ್ ಗಳನ್ನ ವಿದ್ಯುತ್ ಅನ್ನ ಕೊಡಬೇಕು ಅಂಡ್ ಮನೆ ಬಳಕೆಗಾಗಿ ಒನ್ ಫಿಫ್ಟಿ ಈ ಒಂದು ಯೂನಿಟ್ಸ್ ಗಳಷ್ಟು ವಿದ್ಯುತ್ ಪ್ರೊವೈಡ್ ಮಾಡಬೇಕು ಅಂತಕ್ಕಂತ ಉದ್ದೇಶದಿಂದ ಜಾರಿಗೆ ಬಂದದ್ದು ಯಾವುದು ಅಂತರ ಗೃಹ ಜ್ಯೋತಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಜಾರಿಗೆ ಬರುತ್ತೆ ಈ ಯೋಜನೆ ಗೃಹ ಬಳಕೆಯ ವಿದ್ಯುತ್ ಸಂಪರ್ಕಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಅಂದ್ರೆ ಇದ್ರ ಜೋ ಒಳಗಡೆ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಕೂಡ ಅಪ್ಲೈ ಆಗ್ತತಿ ಸೊ ಅದಕ್ಕೆ ಎಷ್ಟು ಅಂತಾರ ಟೂ ಹಂಡ್ರೆಡ್ ಯೂನಿಟ್ಸ್ ಗಳಷ್ಟು ಅದ ಗರಿಷ್ಠ ಟೂ ಹಂಡ್ರೆಡ್ ಗಳವರೆಗೂ ಬಳಕೆಯ ಮಿತಿಯಲ್ಲಿ ಸೊ ಪ್ರತಿ ಗ್ರಾಹಕರಿಗೆ ಮಾಸಿಕ ಸರಾಸರಿ ಬಳಕೆ ಯೂನಿಟ್ಗಳ ಮೇಲೆ ಶೇಕಡಾ ಹತ್ತರಷ್ಟು ಹೆಚ್ಚಿನ ಬಳಕೆಯ ಮಿತಿಯನ್ನು ಅನುಮತಿಸಿ ಅಂದ್ರೆ ಇನ್ ಕೇಸ್ ಎರಡ್ ರೂಪಾಯಿ ಎರಡ್ನೂರು ಯೂನಿಟ್ ಗಿಂತ ಹೆಚ್ಚಿಗೆ ಏನಾದ್ರು ಆಯ್ತು ಅಂತ ಅದ್ರ ಮೇಲ್ಗಡೆ ಬಂದಿರತಕ್ಕಂಥ ಬಿಲ್ ಅನ್ನ ಅವರೇ ಕಟ್ಕೋಬೇಕಾಗತ್ತೆ ಸೊ ಹಾಗಾಗಿ ಅಪ್ ಟು ಎಲ್ಲಿ ತನ ಲಿಮಿಟೇಷನ್ಸ್ ಐತಿ ಸರ್ಕಾರ ಕೊಟ್ಟಿರೋದು ಅಂದ್ರೆ ಟೂ ಹಂಡ್ರೆಡ್ ಯೂನಿಟ್ ಇದ್ದನ ಬಳಕೆ ಮಾತ್ರ ಎಸ್ ಟು ಹಂಡ್ರೆಡ್ ಯೂನಿಟ್ ಮೀರಿದ ಗ್ರಾಹಕರು ಸಂಪೂರ್ಣವಾಗಿ ಬಿಲ್ ಅನ್ನ ಮಾಡ್ಕೋಬೇಕು ಅಂತ ಮತ್ತೆ ಪೇ ಮಾಡ್ಬೇಕಾಗತ್ತೆ ಸೊ ಹಾಗಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಜಾರಿಗೆ ಬಂದಿದ್ದು ಗೃಹ ಜ್ಯೋತಿ ಯೋಜನೆ ನೆಕ್ಸ್ಟ್ ಒನ್ ಯಾವ್ದು ಅಂತ ಶಕ್ತಿ ಯೋಜನೆ ಅಂತ ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಜಾರಿಗೆ ಬರುತ್ತೆ ಸ್ತ್ರೀ ಶಕ್ತಿ ಯೋಜನೆ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಇಲ್ಲಿ ಕರ್ನಾಟಕ ರಾಜ್ಯದ ನಾಲ್ಕು ಸಾರಿಗೆ ಸಂಸ್ಥೆಗಳಾಗಿರ್ತಕ್ಕಂತಹ ಯಾವ್ದು ಅಂತಂದ್ರ ಒಂದು ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ಅಂದ್ರೆ ಕೆ ಎಸ್ ಆರ್ ಕರ್ನಾಟಕ ಅಂದ್ರೆ ಈ ಒಂದು ಕೆ ಎಸ್ ಆರ್ ಟಿ ಸಿ ಅನ್ನೋದೊಂದು ಅಥವಾ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂತ ಹೇಳ್ತೀವಿ ಕರ್ನಾಟಕ ಸ್ಟೇಟ್ ರೋ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಶನ್ ಕಾರ್ಪೋರೇಷನ್ ಅಂತ ಹೇಳ್ತೀವಿ ಸೊ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಬಿ ಸಿ ಅಂತ ಹೇಳ್ತೀವಿ ಬಂದ್ರೆ ಬೆಂಗಳೂರು ಮಹಾನಗರ ಟ್ರಾನ್ಸ್ಪೋರ್ಟೇಶನ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ ಸೊ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಅಂದ್ರೆ ಎನ್ ಡಬ್ಲ್ಯೂ ಕೆಆರ್ ಕೆ ಎಸ್ ಆರ್ ಟಿಸಿ ಕೆ ಆರ್ ಟಿಸಿ ಅಂತ ಹೇಳ್ತೀವಿ ಅಂದ್ರೆ ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟೇಶನ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ ಇನ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದ್ರೆ ಕೆ ಕೆ ಆರ್ ಟಿ ಸಿ ಅಂತ ಹೇಳ್ತಿವಿ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟೇಶನ್ ಕಾರ್ಪೋರೇಷನ್ ಈ ನಾಲ್ಕು ಕಡೆ ಏನಾಗ್ತತಿ ಅಂದ್ರೆ ನಾಲ್ಕು ಬಸ್ ಒಳಗಡೆ ಉಚಿತವಾಗಿ ಪ್ರಯಾಣವನ್ನ ಬೆಳೆಸಬಹುದು ಸ್ಪೆಷಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನ ಬೆಳೆಸ್ ಬೆಳೆಸಬಹುದು ಅಂತಕ್ಕಂಥ ಉದ್ದೇಶದಿಂದ ಜಾರಿಗೆ ತಂದದ್ದು ಯಾವುದು ಅಂದ್ರೆ ಶಕ್ತಿ ಯೋಜನೆ ಅಂತ ಹೇಳ್ತಿವಿ ಹಾಗಾದ್ರೆ ಈ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ಅಂದ್ರೆ ಕರ್ನಾಟಕ ರಾಜ್ಯದವ್ರಿಗೆ ಮಾತ್ರ ಬೇರೆ ಬೇರೆ ರಾಜ್ಯದ ಮಂದಿರತಕ್ಕಂಥ ಅಪ್ಲೈ ಆಗಂಗಿಲ್ಲ ಸೊ ಬಾಲಕಿಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಸಹ ಈ ಯೋಜನೆಯಲ್ಲಿ ಉಚಿತ ಪ್ರಯಾಣವನ್ನ ಮಾಡಬಹುದು ಲಿಂಗ ಅಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರು ಅಂತಂದಾಗ ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗಿಗಳು ಕೂಡ ಏನ್ ಮಾಡಬಹುದು ಅಂದ್ರೆ ಈ ಯೋಜನೆಗೆ ಅಪ್ಲೈ ಆಗ್ತಾ ಅಪ್ಲೈ ಆಗುತ್ತೆ ಅವರಿಗೂ ಕೂಡ ಅಂಡ್ ಈ ಯೋಜನೆಯ ಅಂದಾಜು ಎಷ್ಟ ಎಷ್ಟೈತಿ ವೆಚ್ಚ ಎಷ್ಟೈತಿ ಅಂದ್ರ ಮೂರು ಸಾವಿರ ಕೋಟಿ ಇದೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗಡೆ ಜಾರಿಗೆ ತರ್ತಾರೆ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಮಧ್ಯಂತರ ಬಜೆಟ್ ಅನ್ನ ಮಂಡನೆ ಮಾಡಿದಾಗ ಜಾರಿಗೆ ತಂದದ್ದು ಯಾವ್ದು ಅಂತಾರ ಗೃಹಲಕ್ಷ್ಮಿ ಯೋಜನೆ ಪ್ರತಿ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹೌದಾ ಪ್ರತಿ ಯಜಮಾನಿಗೆ ಅಂದ್ರೆ ಮನೆಯೊಳಗಡೆ ಏನ್ ಯಜಮಾನಿ ಅಂತ ಏನಿರ್ತಾರೋ ಅಥವಾ ಹಿರಿಯರು ಏನಂತ ಏನಿರ್ತಾರೋ ಹೆಣ್ಮಕ್ಳು ಸೊ ಅವರಿಗೋಸ್ಕರ ಮಾಸಿಕವಾಗಿ ಎಷ್ಟು ಅಂದ್ರೆ ಎರಡು ಸಾವಿರ ರೂಪಾಯಿಯನ್ನ ಕೊಡ್ಬೇಕು ಆರ್ಥಿಕವಾಗಿ ಅವರಿಗೊಂದು ನೆರವು ನೀಡಬೇಕು ಸಾಮಾಜಿಕವಾಗಿ ಭದ್ರತೆನ ಕಲ್ಪಿಸಬೇಕು ಸೊ ಅದ್ರ ಜೊತೆ ಸಬಲೀಕರಣಗೊಳಿಸಬೇಕು ಅಂತಕ್ಕಂಥ ಉದ್ದೇಶನ ಜಾರಿಗೆ ತಂದದ್ದು ಯಾವುದು ಅಂದ್ರೆ ಗೃಹ ಲಕ್ಷ್ಮಿ ಯೋಜನೆ ಎರಡ್ ಸಾವಿರದ ಸೊ ಹಾಗಾದ್ರೆ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಮಾಡುತ್ತೆ ಅಂತಾರೆ ಜಾರಿಗೆ ತರತ್ತೆ ಕರ್ನಾಟಕ ರಾಜ್ಯ ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಯೋಜನೆ ಏನ್ ಮಾಡ್ತಾರೆ ಅಂತ ಜಾರಿಗೆ ತರತಾರೆ ಇನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯದ ಕುಟುಂಬದಲ್ಲಿನ ಯಜಮಾನಿಗೆ ಪ್ರತಿ ತಿಂಗಳಿಗೆ ಎಷ್ಟು ಒಂಥರ ಎರಡು ಸಾವಿರ ರೂಪಾಯಿಯನ್ನು ಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಹಾಗಾದ್ರೆ ಎರಡ್ ಸಾವಿರ ರೂಪಾಯಿಗಳನ್ನ ಮೊತ್ತವಣ್ಣ ಫಲಾನುಭವಿಗಳು ಬ್ಯಾಂಕ್ ಖಾತೆಗೆ ನೇರವಾಗಿ ಏನ್ ಮಾಡ್ತಾರೆ ಅಂತ ಜಮಾ ಮಾಡ್ತಾರೆ ಗೊತ್ತಿರುತ್ತೆ ನಿಮ್ಮನ್ನೆಲ್ಲ ತಗೊಂಡಿರ್ತಾರೆ ಕೂಡ ಈ ಯೋಜನೆಯ ಅಂದಾಜು ಎಷ್ಟ ಎಷ್ಟು ಎಷ್ಟು ಅಂತರ ಎರಡ್ ಸಾವಿರದ ಐದ್ನೂರು ಕೋಟಿ ನೆಕ್ಸ್ಟ್ ಒನ್ ಯಾವ್ದು ಅಂತಾರ ಅನ್ನ ಭಾಗ್ಯ ಯೋಜನೆ ಎರಡ್ ಸಾವಿರದ ಇಪ್ಪತ್ ಮೂರು ಹಸಿವು ಮುಕ್ತ ಕರ್ನಾ ಹಸಿವು ಮುಕ್ತ ಕರ್ನಾಟಕಕ್ಕಾಗಿ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಹಸಿವಿನ ಪ್ರಮಾಣವನ್ನ ಕಂಪ್ಲೀಟ್ ಆಗಿ ಮುಕ್ತಗೊಳಿಸಬೇಕು ಅಂತಕ್ಕಂಥ ಉದ್ದೇಶನೇ ಜಾರಿಗೆ ತಂದದ್ಯಾವ್ದು ಅಂತಾರ ಅನ್ನ ಭಾಗ್ಯ ಯೋಜನೆ ಅಂತ ಹೇಳ್ತಿವಿ ಸೊ ತಿಂಗಳು ಎಷ್ಟು ಅಂತಂದ್ರ ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ನೀಡ್ತಾರೆ ಪ್ಲಸ್ ಏನು ಅಂತಾರ ಒಂದ್ನೂರ ಎಪ್ಪತ್ ರೂಪಾಯಿ ಅವ್ರ ಅವ್ರ ಅಕೌಂಟ್ ಬರ್ಬೇಕು ಅಥವಾ ತಲಾ ಒಂದ್ ನೂರ ರೂಪಾಯಿ ಸೊ ಅವ್ರಿಗೇನ್ ಕೊಡ್ಬೇಕು ಅಂತಂದ್ರ ಅದ ಸೊ ಆಹಾರ ಧಾನ್ಯ ಲಭ್ಯವಾಗಿರೋ ಪ್ರತಿ ತಿಂಗಳು ಪ್ರತಿ ಫಲಾನುಭವಿಗಳಿಗೆ ಒನ್ನೂರ ಎಪ್ಪತ್ತು ರೂಪಾಯಿನಂತೆ ನಗದು ನೇರ ವರ್ಗಾವಣೆ ಮಾಡಲಾಗುತ್ತದೆ ಹೌದಾ ಅವರಿಗೆ ಒನ್ ಸೆವೆಂಟಿ ರುಪೀಸ್ ಅಷ್ಟು ಮಾಸಿಕವಾಗಿ ತಲಾ ಹೌದಾ ಒಬ್ಬೊಬ್ರಿಗೆ ಒಬ್ಬ ಮನೆಯೊಳಗಡೆ ನಾಲ್ಕು ಜನ ಇದ್ರು ನಾಲ್ಕು ಜನಕ್ಕೂ ಒಂದೂರ ಎಪ್ಪತ್ತು ಒಂದೂರ ಎಪ್ಪತ್ತು ಒಂದೂರ ಎಪ್ಪತ್ತು ಒಂದೂರ ಎಪ್ಪತ್ತು ಆ ತರ ಸೊ ತಲಾ ಒಂದೂರ ಎಪ್ಪತ್ತು ರೂಪಾಯಿನ ಕೊಡಬೇಕು ಅಂತಕ್ಕಂಥ ಉದ್ದೇಶ ಕೂಡ ಈ ಯೋಜನೆಯ ಅಡಿಯಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಫಲಾನುಭವಿಗಳಿಗೆ ಮಾತ್ರ ಅನುಕೂಲವಾಗಿದೆ ಈ ಯೋಜನೆಯ ಅಂದಾಜು ಎಷ್ಟೇ ವೆಚ್ಚ ಎಷ್ಟು ಅಂತಾರ ಹತ್ತು ಸಾವಿರ ಕೋಟಿ ರೂಪಾಯಿ ಇನ್ನ ಕೊನೇದಾಗಿ ಬಂದಿರತಕ್ಕಂಥದ್ದು ಯಾವುದು ಅಂತಾರೆ ಯುವ ನಿಧಿ ಅಂತಕ್ಕಂಥ ಯೋಜನೆ ಎರಡ್ ಸಾವಿರದ ಇಪ್ಪತ್ ಮೂರು ಈ ಯೋಜನೆ ಅಧೀನದೊಳಗಡೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅದ ಯೋಜನೆ ಜಾರಿಗೆ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗಡೆ ಬಟ್ ಯೋಜನೆ ಅನ್ವಯ ಆಗುದು ಯಾರಿಗೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರೊಳಗಡೆ ಯಾರು ಈ ಒಂದು ಪದವಿ ಮುಗಿಸ್ಕೊಂಡಿರ್ತಾರಲ್ಲ ಡಿಗ್ರಿ ಮುಗಿಸ್ಕೊಂಡಿರ್ತಾರಲ್ಲ ಸೊ ಅವ್ರಿಗೆ ಅಪ್ಲೈ ಆಗ್ತಕ್ಕಂಥ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಪದವಿ ಪಡೆದು ಆರು ತಿಂಗಳವರೆಗೆ ಏನಾಗಿರ್ಬೇಕು ಅಂತಂದ್ರ ಅವ್ರಿಗೆ ಉದ್ಯೋಗ ಲಭಿಸಿರ್ಬಾರ್ದು ಉದ್ಯೋಗ ಸಿಕ್ಕಿರಬಾರ್ದು ಸೊ ಯುವ ಜನರಿಗೆ ಎರಡು ವರ್ಷಗಳ ಅಂದ್ರೆ ಅಂಥ ನಿರುದ್ಯೋಗ ಯುವ ಜನತೆಗೆ ಎರಡು ವರ್ಷದ ತನನ ಏನ್ ಮಾಡ್ತಾರೆ ಅಂತಾರ ಅಥವಾ ಎರಡು ವರ್ಷ ಆಗಿರ್ಬೋದು ಅಥವಾ ಅವ್ರಿಗೆ ಉದ್ಯೋಗ ಸಿಗುತ್ತಾರನು ಅವ್ರಿಗೆ ಎಷ್ಟು ಅಂತಂದ್ರ ಭತ್ತೆಯನ್ನು ನೀಡಲಾಗುತ್ತದೆ ಅಂದ್ರೆ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಏನ ತತ್ಸಮಾನ ಅಂತ ಏನ್ ಕರಿತೀವಿ ಅಥವಾ ಈ ಒಂದು ಡಿಪ್ಲೊಮೋ ಮುಗಿಸಿದವ್ರಿಗೆ ಏನಂತ ಎಷ್ಟು ಅಂತಾರ ಒಂದ್ ಸಾವಿರದ ಐದ್ನೂರು ರೂಪಾಯಿಯನ್ನ ಕೊಡಬೇಕು ಸೊ ಡಿಗ್ರಿ ಮುಗಿದವ್ರಿಗೆ ಮೂರ್ ಸಾವಿರ ರೂಪಾಯಿ ಎರಡು ವರ್ಷ ಅಥವಾ ಅವ್ರಿಗೆ ಉದ್ಯೋಗ ಸಿಗುವವರ್ಗು ಮೂರ್ ಸಾವಿರ ರೂಪಾಯಿ ಕೊಡ್ಬೇಕು ಅದು ಬಿಟ್ಟರೆ ಯಾವ್ದು ಅಂದ್ರೆ ಡಿಪ್ಲೊಮಾ ಪದವೀಧರಿಗೆ ಪ್ರತಿ ತಿಂಗಳು ಒಂದ್ ಸಾವಿರದ ಐದನೂರು ರೂಪಾಯಿ ನಡಬೇಕು ಅಂತಕ್ಕಂಥದ್ದು ಸೊ ಅವ್ರಿಗೆ ಏನ್ ಕೊಡ್ಬೇಕು ಅಂದ್ರ ಭತ್ತೆನ ನೀಡಿ ಆರ್ಥಿಕವಾಗಿ ಭದ್ರತೆನ ಕೊಡ್ಬೇಕು ಅಂತಕ್ಕಂತ ಉದ್ದೇಶವನ್ನು ಇಟ್ಕೊಂಡು ಜಾರಿಗೆ ತಂದದ್ದು ಯಾವ್ದು ಅಂತಂದ್ರ ಇವ ನಿಧಿ ಯೋಜನೆ ಸೊ ಈ ಯೋಜನೆ ಸುಮಾರು ಮೂರು ಪಾಯಿಂಟ್ ಏಳು ಲಕ್ಷ ಯುವಕರಿಗೆ ಏನಾಗುತ್ತೆ ಅಂತರ ಈ ಯೋಜನೆ ಸಹಾಯವಾಗಲಿದೆ ಸೊ ತ್ರೀ ಪಾಯಿಂಟ್ ಒನ್ ಲ್ಯಾಕ್ ಯೂತ್ಸ್ ಏನಿದಾರೋ ಸೊ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತ ಯುವ ಜನತೆಗೆ ಸಹಾಯ ಆಗ್ತಕ್ಕಂಥದ್ದು ಸೊ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಏನಾಗಿರ್ಬೇಕು ಅಂದ್ರೆ ಡಿಗ್ರಿ ಪಾಸ್ ಆಗಿ ಆರ್ ತಿಂಗಳಾಗಿರ್ಬೇಕು ಓಕೆ ಸೊ ಇವಿಷ್ಟು ಏನು ಅಂದ್ರೆ ಡಿಸ್ಕಶನ್ ಮಾಡಿರ್ತಕ್ಕಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಗಳು ಸೊ ಬಹಳಷ್ಟು ಪ್ರಮುಖವಾಗಿ ಸ್ಪೆಷಲಿ ಕೆ ಎಸ್ ಸೆಕೆಂಡ್ ಪೇಪರ್ ಅಂತ ಬಂದಾಗ ಅದ್ರ ಮೇಲ್ಗಡೆ ಮೇನ್ ಆಗಿ ನಾವು ಕಾನ್ಸನ್ಟ್ರೇಟ್ ಮಾಡೋದೇ ಕರ್ನಾಟಕ ರಿಲೇಟೆಡ್ ಆಗಿ ಕಾನ್ಸನ್ಟ್ರೇಟ್ ಮಾಡ್ತೀವಿ ಸೊ ಹಾಗಾಗಿ ಸೊ ಇದಿಷ್ಟು ಕಂಪ್ಲೀಟ್ ಆಗಿ ಗೊತ್ತಿರಲಿ ಈ ಯೋಜನೆಗಳು ಯಾವ ವರ್ಷ ಜಾರಿಗೆ ಬರ್ತವೆ ಏನು ಉದ್ದೇಶ ಇರ್ತವೆ ಯಾರಿಗೋಸ್ಕರ ಜಾರಿಗೆ ಬರ್ತವೆ ಸೊ ಅವುಗಳೆಲ್ಲ ಒಂಚೂರು ಕಾನ್ಸಂಟ್ರೇಟ್ ಮಾಡಿ ಓದಿ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಇತ್ತೀಚಿನ ರಾಜ್ಯ ಸರ್ಕಾರದ ಯೋಜನೆಗಳು ಥ್ಯಾಂಕ್ ಯು